ಇನ್ನು ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಪಟ್ಟಿರತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ 13 ಮಂದಿ ಇದೀಗ 6 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಕೋರ್ಟ್ ಆದೇಶವನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಬೆಳಿಗ್ಗೆಯಿಂದ ಈ ಕ್ಷಣದವರೆಗೆ 13 ಮಂದಿಯನ್ನು ಬಂಧನ ಮಾಡಲಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ನ್ಯಾಯಾಧೀಶರು ಪೊಲೀಸರ ಮನವಿ ಮೇರೆಗೆ 6 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ಇದೀಗ ಕೋರ್ಟ್ ಆದೇಶವನ್ನು ನೀಡಿದೆ. ನಟ ದರ್ಶನ್ ಗೆಳತಿ ನಟಿ ಪವಿತ್ರಾ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ ಹಿನ್ನೆಲೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಲಾಗಿದೆ. ಈ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 13 ಮಂದಿಯನ್ನು ಬಂಧಿಸಲಾಗಿದೆ. ಈ 13 ಮಂದಿಗೂ ಕೂಡ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಮಾಡಿದೆ. ಇಡೀ ದಿನ ಈ ಒಂದು ಸುದ್ದಿ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಏನು ಈ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ ನಟ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಈಗ ದರ್ಶನ್ ಅಭಿಮಾನಿ ಆಗಿರುವಂತಹ ರೇಣುಕಾ ಸ್ವಾಮಿಯವರ ಏನು ಕೊಲೆಯಾಗಿದೆ, ಆ ಒಂದು ಕೊಲೆ ಆದ ಬಳಿಕ ಅವರ ಶವ ಎಲ್ಲಿ ಸಿಕ್ಕಿತೋ ಅದೇ ಸ್ಥಳದಲ್ಲಿ ನಿಂತು ನಾನು ಈಗ ವರದಿಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಈ ಒಂದು ಶವ ಸಿಗ್ತಾ ಇದ್ದಂಗೆ ಪೊಲೀಸರು ಕೂಡ ತನಿಖೆಯನ್ನ ತೀವ್ರಗೊಳಿಸ್ತಾರೆ. ಆ ಬಳಿಕ ದರ್ಶನ್ ಆಪ್ತರನ್ನ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅವರ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಹೆಸರು ಬೆಳಕಿಗೆ ಬರುತ್ತೆ. ಸೊ ಇವತ್ತು ಏನು ಮೈಸೂರಿನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರೋದು. ಏನು ಫಿಲ್ಮ್ ಚಿತ್ರೀಕರಣಕ್ಕಾಗಿ ಮೈಸೂರಿಗೆ ದರ್ಶನ್ ಅವರು ತೆರಳಿದ್ರು. ಸೊ ಆ ಸಂದರ್ಭದಲ್ಲಿ ಏನು ಹೋಟೆಲ್ನಲ್ಲಿ ಇದ್ರು. ಆ ಒಂದು ಹೋಟೆಲ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಜಿಮ್ ವರ್ಕೌಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. 2 ತಿಂಗಳ ಹಿಂದೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ನಡೆದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಬೆಳಗ್ಗೆ ಮೈಸೂರಿನ ತೋಟದ ಮನೆಯಿಂದ ದರ್ಶನ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ದರ್ಶನ್ ಅವರನ್ನು ಮೈಸೂರಿನಿಂದ ಬೆಂಗಳೂರಿಗೆ ಕರೆತರಲಾಗುತ್ತಿದೆ. ನಟ ದರ್ಶನ್ ಹಾಗೆ ಈ ಒಂದು ಕೇಸ್ ನಲ್ಲಿ ಪವಿತ್ರಾ ಗೌಡ ಅವರ ಹೆಸರು ಏನ್ ಕೇಳ್ಬಂದಿತ್ತು, ಪವಿತ್ರಾ ಗೌಡ ಸೇರಿದಂತೆ 10 ಜನರನ್ನ ವಶಕ್ಕೆ ಪಡೆದು ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ಏನು ಪೊಲೀಸ್ ಠಾಣೆಯಲ್ಲಿ ಅವರ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ನಿಮ್ಗೆ ನಾನು ಈ ಸ್ಪಾಟ್ ಅನ್ನ ತೋರಿಸ್ತೀನಿ. ಯಾಕಂದ್ರೆ ಭಾನುವಾರ ಈ ಒಂದು ಸ್ಪಾಟ್ ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿತ್ತು. ಯಾರಪ್ಪ ಕೊಲೆಯಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡಿತ್ತು. ಆದ್ರೆ ದರ್ಶನ್ ಅಭಿಮಾನಿ ಆಗಿರುವಂತಹ ರೇಣುಕಾ ಸ್ವಾಮಿಯವರು ಕೊಲೆಯಾಗಿ ಇಲ್ಲಿ ಬಿದ್ದಿದ್ರು. ಅಂದ್ರೆ ಈಗ ಆಲ್ರೆಡಿ ಪ್ರಕರಣದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಅವರನ್ನ ವಿನಯ್ ಎಂಬುವವರ ಪಟ್ಟಣಗೇರಿಯ ಶೆಡ್ ನಲ್ಲಿ ಇಟ್ಟು ಅಲ್ಲಿ ಹಲ್ಲೆ ಮಾಡ್ತಾರೆ. ಆ ಬಳಿಕ ಈ ಮೋರಿಗೆ ತಂದು ಅಂದ್ರೆ 8 ತಾರೀಕಿಗೆ ಈ ಒಂದು ಕೇಸ್ಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗತ್ತೆ. ಸೊ 8 ತಾರೀಕಿಗೆ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಆ ಬಳಿಕ ಅವರು ಏನು ಸಾವನ್ನಪ್ಪತ್ತಾರೆ. ಆಗ ಆಟೋ ಮೂಲಕ ಈ ಮೋರಿಗೆ ತಂದು ಎಸೆಯಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇಲ್ಲಿನ ದೃಶ್ಯ ತೋರಿಸ್ತೀನಿ. ಸುಮ್ನಳ್ಳಿ ಬ್ರಿಡ್ಜ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಈ ಒಂದು ರಾಜ ಕಾಲುವೆ ಹರಿತಾ ಇದೆ. ಜೊತೆಗೆ ಇಲ್ಲಿ ಸತ್ವ ಅನುಗ್ರಹ ಅನ್ನುವಂತಹ ಅಪಾರ್ಟ್ಮೆಂಟ್ ಕೂಡ ಇದೆ. ಈ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ನೇ ಈ ಒಂದು ಇನ್ಫಾರ್ಮೇಶನ್ ಅನ್ನ ಮೊದಲು ಪೊಲೀಸರಿಗೆ ತಲುಪಿಸಿದ್ದು. ಜೊತೆಗೆ ಆತ ನೀಡಿದಂತಹ ಕಂಪ್ಲೇಂಟ್ ನಲ್ಲಿ ಏನಿತ್ತು ಅನ್ನೋದ್ರ ಉಲ್ಲೇಖವನ್ನ ಕೂಡ ನಾನು ನಿಮ್ಗೆ ಮಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಈ ಒಂದು ಕೇಸ್ ಅನ್ನ ಫೈಲ್ ಮಾಡಿರುವಂತವರು ಅಂದ್ರೆ FIR ಅನ್ನ ಹಾಕಿರುವಂತಹ ಕೇವಲ್ ರಾಮ್ ದೋರ್ಜಿ ಅವರು ನೀಡಿರುವಂತಹ ದೂರಿನ ಸಾರಾಂಶ ಏನಿದೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾನು ಸುಮ್ಮನಹಳ್ಳಿಯ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಅಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡಿಕೊಂಡಿದ್ದು. ದಿನಾಂಕ 9 ಅಂದ್ರೆ ಜೂನ್ 9 ಬೆಳಗ್ಗೆ 8 ಗಂಟೆಗೆ ನಾನು ಅಪಾರ್ಟ್ಮೆಂಟ್ ನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದು. ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಇರುವಂತಹ ತಾರ್ ರಸ್ತೆಯಲ್ಲಿ ನೋಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಒಂದು ಮೃತದೇಹ ಬಿದ್ದಿರೋದು ನನಗೆ ಕಾಣಿಸುತ್ತೆ. ನಾನು ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ನಂತರ ತಿಳಿಸಿರ್ತೀನಿ. ಜೊತೆಗೆ ಪೊಲೀಸರು ಸ್ಥಳಕ್ಕೆ ಬಂದು ತಕ್ಷಣ ಪರಿಶೀಲನೆಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಯ ಮುಖ ಹಾಗೂ ತಲೆ ಮತ್ತೆ ಕಿವಿಯಲ್ಲಿ ರಕ್ತಸಾವರ ಆಗ್ತಾ ಇತ್ತು. ಸೊ ಹಾಗಾಗಿ ಯಾರೋ ಈತನನ್ನ ಕೊಲೆ ಮಾಡಿ ಇಲ್ಲಿಗೆ ತಂದಾಕಿರಬಹುದು ಅನ್ನುವಂತಹ ಅನುಮಾನ ಇದ್ದು. ಸೊ ಈ ಬಗ್ಗೆ ದೂರು ಕೊಟ್ಟಿರ್ತೀನಿ ಅನ್ನೋದನ್ನ FIR ಅಲ್ಲಿ ಉಲ್ಲೇಖ ಮಾಡ್ತಿದ್ರು.